ನಾಗಮಂಗಲ ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ತಾಲೂಕು ಆಡಳಿತದಿಂದ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬಹುತೇಕ ಕಂದಾಯ ಇಲಾಖೆಯ ಜಮೀನು ಖಾತೆ ಬದಲಾವಣೆ, ಪಿಂಚಣಿ ಸಮಸ್ಯೆ, ಆರ್ಟಿಸಿ ಇಂಡೀಕರಣ ಸಮಸ್ಯೆಗಳ ಅರ್ಜಿಗಳೇ ಹೆಚ್ಚು ಬಂದಿದ್ದವು. ಹಾಗೂ ಬೋಗಾದಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತು ಮಾಡದೆ ವಸತಿ ಯೋಜನೆಯ ಬಿಲ್ಗಳನ್ನು ಮಾಡಿ ಪಿಡಿಒ ಅಕ್ರಮವೆಸಗುತ್ತಿದ್ದಾರೆ ಎಂದು ದೂರಲಾಯಿತು. ಈ ಬಗ್ಗೆ ತಕ್ಷಣವೇ ಪರಿಶೀಲಿಸಿ ವರದಿ ಸಲ್ಲಿಸುವಂತೆ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಯಾಲಕ್ಕಿಗೌಡರು ಇಒ ಅನಂತರಾಜ್ ಅವರಿಗೆ ಸೂಚಿಸಿದರು. ಅರ್ಥ ಆಯ್ತೇನಪ್ಪ, ಇನ್ನೊಂದು ತಿಂಗಳು ಯು ಹ್ಯಾವ್ ಟು ಬೇರ್ ಅಷ್ಟೇ, ನಾವು ಸ್ವಲ್ಪ ಒಂದು ತಿಂಗಳು ಸಮಾಧಾನವಾಗಿರು. ಗಂಗವಾಡಿ ಗ್ರಾಮದ ಚರಂಡಿ ನೆಲ್ಲಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಸ್ತೆ ಮಧ್ಯೆ ಮನೆ ಕಟ್ಟಿರುವ ದೂರು ಅರ್ಜಿಗೆ ಚರ್ಚೆಗೆ ಇಒ ಶೀಘ್ರ ಪರಿಹರಿಸುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕೊಳವೆಬಾವಿ ಯೋಜನೆಯ ಫಲಾನುಭವಿಗೆ 3 ವರ್ಷಗಳಿಂದ ವಿದ್ಯುತ್ ಸಂಪರ್ಕ ಕಲ್ಪಿಸದೆ ವಿಳಂಬ ಧೋರಣೆ ಮಾಡುತ್ತಿರುವ ಹೇಮಾವತಿ ಎಡದಂಡೆ ನಾಲಾ ವಿಭಾಗದ ಎಇ ಸುರೇಶ್ ವಿರುದ್ಧ ಗರಂ ಆದ ಅಪರ ಜಿಲ್ಲಾಧಿಕಾರಿ ವಿಜಯ್ ತಿಂಗಳೊಳಗೆ ಸಂಪರ್ಕ ಕಲ್ಪಿಸುವಂತೆ ತಾಕೀತು ಪಡಿಸಿದರು. ಇಲ್ಲ ಸರ್, ಮೆಸೇಜ್ ಅಧಿಕಾರಿಗಳು ಜಾಸ್ತಿ ಇದ್ದಾರೆ ಇಲ್ಲಿ, ರೈತರು ತೋರಿ ನೀವು. ಕಾರ್ಯಕ್ರಮದಲ್ಲಿ ಪಾಂಡವಪುರ ಎಸಿ ಶೈಲಜಾ, ಜಿಲ್ಲಾ ಕೃಷಿ ಸಹಾಯಕ ನಿರ್ದೇಶಕಿ ಮಾಲತಿ, ಡಿವೈಎಸ್ಪಿ ಧರ್ಮೇಂದ್ರ, ಟಿಎಚ್ಒ ಧನಂಜಯ್, ತೋಟಗಾರಿಕೆ ಇಲಾಖೆ ನಿರ್ದೇಶಕಿ ಶಾಂತಾ, ತಹಶೀಲ್ದಾರ್ ನಂಜುಂಡಯ್ಯ ಹಾಗೂ ಏಕೈಕ ಜನಪ್ರತಿನಿಧಿಯಾಗಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸುನಂದ ದೊರೆಸ್ವಾಮಿ ಹಾಜರಿದ್ದರು.